ಏನಿವತ್ತು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ಬೆಂಗಳೂರು ಸುತ್ತಮುತ್ತ ನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಫಾರಂ 50-53 ಎಲ್ಲಿ ಅಪ್ಲಿಕೇಶನ್ ಹಾಕಿ ಈಗಾಗಲೇ ಹಕ್ಕುಪತ್ರ ನೀಡಿದ್ದು, ಅವರ ಭೂಮಿಯನ್ನು ಪೋಡಿ ಮಾಡೋದಕ್ಕೆ 18 ಕಿಲೋಮೀಟರ್ ವ್ಯಾಪ್ತಿಯೇ ಅಂತೇಳಿ ಒಂದು ಕಾನೂನು ಇದೆ. ಅದನ್ನು ಸಚಿವ ಸಂಪುಟದಲ್ಲಿ ಆದಷ್ಟು ಬೇಗ ಅದನ್ನು ಸಕ್ರಮ ಮಾಡಿ ಅದನ್ನು ಪೋಡಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಮತ್ತು ರೈತರು ಉಪಯೋಗಿಸುವಂಥ ಯಾವುದೇ ಒಂದು ವಸ್ತು ಇರ್ಬೋದು, ಇದಕ್ಕೆ ಏನೋ ಕೃಷಿಗೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಟ್ಯಾಕ್ಟ್ರು ಬಿಡಿ ಸಾಗುಗಳಿರ್ಬೋದು, ಏನಾದರೂ ಇರ್ಬೋದು, ಅದನ್ನು GST ಮುಕ್ತ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಮತ್ತು ಇವತ್ತು ಏನು ರಾಜ್ಯದಲ್ಲಿ ಈ ಅಂದರೆ ಒಂದು ಕೋರ್ಟ್ ಇದೆ, ಸರ್ಕಾರಿ ಜಮೀನು ಒತ್ತುವರಿ ಅಂತ ಹೇಳ್ಬಿಟ್ಟು ಭೂಮಾಫಿಯ ಕೋರ್ಟು ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ನಾನು ನೋಡಿದಂಗೆ 99% ಬರೀ ಬಡವರು, ಅಂದರೆ ಎಲ್ಲ ಅಧಿಕಾರಿಗಳು ಅದ್ರ ಮೇಲೆ ಯಾರ ಮೇಲೇನು ಕೇಸ್ ಇಲ್ಲ, ಒತ್ತುವರಿ ಮಾಡಿರೋ ಮೇಲೆ ಬಡವ್ರ ಮೇಲೆ 1 ಕುಂಟೆ 1/2 ಕುಂಟೆ ಎಕರೆ ಈಗ ಉಳುಮೆ ಮಾಡ್ತಾ ಇರೋರಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಆ ಕೋರ್ಟಲ್ಲಿ ಬರ್ತಕ್ಕಂಥ ಬಡವ್ರಿಗೆ, ಈಗ ಚಿತ್ರದುರ್ಗ ಇರ್ಬೋದು, ಹೊಳಲ್ಕೆರೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಈಗ ಮಂಡ್ಯ ಕಡೆ ಯಾವುದೇ ಜಿಲ್ಲೆಯಲ್ಲಿಂದ ಬರ್ತಕ್ಕಂಥ ರೈತರು, ಅವರು ಈಗಾಗಲೇ ಆ ನ್ಯಾಯಾಲಯದಲ್ಲಿ ಕೇಸ್ ಎದುರಿಸ್ತಾವ್ರೆ. ಅದು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅದು ನೋಡಿ ನ್ಯಾಯಯುತವಾಗಿ ಅವ್ರ ಬೇಡಿಕೆಯನ್ನು ಈಡೇರಿಸ್ಬೇಕು ರೈತರದು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಹೆಸರು ಕುಬೇರಪ್ಪ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ ನಮ್ಮ ಸಂಘಟನೆಯಿಂದ. ಏನಪ್ಪ ಅಂದರೆ, ರಾಜ್ಯದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ರೈತರಿಗೆ ಆಗತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೋಸ್ಕರ ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಸೂಕ್ತವಾದ ಬೆಲೆಯನ್ನು ಘೋಷಣೆ ಮಾಡಬೇಕು. ನಂತರ ನಾವು ಏನು ಈ ಬೇಡಿಕೆಗಳನ್ನು ಕೊಟ್ಟಿದ್ದೀವೋ, ಮಾಧ್ಯಮದ ಮುಖಾಂತರ ಪ್ರಕಟಣೆ ಮಾಡಿದ್ದೀವೋ, ಆ ಬೇಡಿಕೆಗಳನ್ನು ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಸೇರಿಸೇ ಹೋದರೆ ನಾವು ರಾಜ್ಯವ್ಯಾಪ್ತಿ ಶ್ರೀಯುತ ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.